ಶ್ರೀ ಮಹಾಗಣಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಾನಿವಾಗ ನಿಮಗೆ ಮಕರ ರಾಶಿ ಸೆಪ್ಟೆಂಬರ್ 2022 ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮ್ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋಂಥ ವಿಚಾರ ತಿಳಿಸ್ತೀನಿ. ನಿಮಗೆಲ್ಲ ಹೋದ ತಿಂಗಳು ಹೇಳಿದೆ ಆಗಸ್ಟ್ ತಿಂಗಳಲ್ಲಿ ರಾಜಯೋಗ ಅಂತ. ಈ ತಿಂಗಳಲ್ಲೂ ಕೂಡ ಮಕರ ರಾಶಿಯವರಿಗೆ ರಾಜಯೋಗ. ಯಾಕೆ ಅಂದರೆ 4ನೇ ಅಧಿಪತಿ 5ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ, 4ನೇ ಮನೆ ಅಂದರೆ ವಿಷ್ಣು ಸ್ಥಾನ, 5ನೇ ಮನೆ ಅಂದರೆ ಲಕ್ಷ್ಮೀ ಸ್ಥಾನ. ಫೋರ್ತ್ ಲಾರ್ಡ್ ಮಕರ ರಾಶಿಯವರಿಗೆ ಮಂಗಳ ಗ್ರಹ. 5ನೇ ಮನೆ ಎಂದಾಗ ಪಂಚಮ ಸ್ಥಾನ. 4th lord 4ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ಮಕರ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳು ಕೂಡ ರಾಜಯೋಗ ಉಂಟಾಗುತ್ತೆ. ಈ ತಿಂಗಳಲ್ಲಿ ಒಟ್ಟು 2 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ, ರವಿ ಮತ್ತು ಶುಕ್ರ. ಶುಕ್ರ 31ನೇ ತಾರೀಕು ಆಗಸ್ಟ್ 2022 ಅದು ಈ ತಿಂಗಳ ಪ್ರಾರಂಭದಲ್ಲೇ ಒಂದಿನ ಮೊದಲು ಶುಕ್ರ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾರೆ. ಅಂದರೆ 9ನೇ ಮನೆಯಲ್ಲಿ ಶುಕ್ರ 24ನೇ ತಾರೀಕು 9/2022 ಶುಕ್ರ ಏನಾಗ್ತಾನೆ ಮತ್ತು ನಿಮ್ಮ ಭಾಗ್ಯಸ್ಥಾನ ಅಂದರೆ ಕನ್ಯಾ ರಾಶಿಗೆ ಶುಕ್ರ ಸಂಚಾರ ಆಗುವಂಥದ್ದು. ಮತ್ತು ಬುಧ ಈ ತಿಂಗಳೆಲ್ಲ 9ನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ನಿಮಗೇನು ಫಲ? ಮಕರ ರಾಶಿಯವರಿಗೆ ಬುಧ ಕನ್ಯಾ ರಾಶಿಯಲ್ಲಿ ಸಂಚಾರ. ಬುಧ ಅಂದರೆ ನಿಮಗೆ 8ನೇ ಅಧಿಪತಿ 6ನೇ ಮನೆ ಅಧಿಪತಿ ಮತ್ತು 9ನೇ ಮನೆಯ ಅಧಿಪತಿಯಾಗಿರುವಂತಹ ಬುಧ ಗ್ರಹ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಏನು ಫಲ, ಈ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈಗ ಫಸ್ಟು ಶುಕ್ರ ಏನು ಫಲವನ್ನು ಕೊಡ್ತಾನೆ. ಶುಕ್ರ 9ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ, ಅಂದರೆ ಕನ್ಯಾ ರಾಶಿಯಲ್ಲಿ ಸಂಚಾರ ಆಗಬೇಕಾದ್ರೆ ನಿಮಗೆ ನವಮತು ಧರ್ಮವನಿತ ಸುಖಭಾಗ ಮೃಗಜೇತ್ರ ವಸ್ವರಿಶ್ಚ ಭವೇ ಅಂತ ಹೇಳಲಾಗುತ್ತೆ. 9ನೇ ಮನೆಯಲ್ಲಿ ಮಕರ ರಾಶಿಯವರಿಗೆ ಶುಕ್ರ ಸಂಚಾರ ಆಗಬೇಕಾದ್ರೆ, ಅಂದರೆ ನಿಮ್ಮದು ಉತ್ತರಾಷಾಢ ನಕ್ಷತ್ರ 2, 3, 4 ಶ್ರವಣ ನಕ್ಷತ್ರ 1, 2, 3, 4 ಮತ್ತು ಕನಿಷ್ಠ ನಕ್ಷತ್ರ 1, 2 ಆಗಿದ್ದರೆ ನೀವೆಲ್ಲ ಮಕರ ರಾಶಿ ಜಾತಕರು. ಆವಾಗ ನಿಮಗೆ ನೂತನ ವಸ್ತ್ರಗಳು, ಆಭರಣಗಳು, ವೈಭವಯುತವಾದ ವಸ್ತುಗಳು ದೊರೆಯುತ್ತದೆ. ಶುಕ್ರ 9ನೇ ಮನೆ ಸಂಚಾರ ಆಗೋದ್ರಿಂದ ಶುಕ್ರ ನೀಚನಾದರೂ ಕೂಡ ಬುಧನ ಜೊತೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಅದು ನೀಚತ್ವ ಅನ್ನೋದು ಭಂಗ ಆಗುತ್ತೆ. ಅಯ್ಯೋ ಶುಕ್ರ ನೀಚ ಕೊಡ್ತಾರಲ್ಲ ಗುರುಜಿ, ನಮ್ಗೆ ಹೆಂಗೆ ಫಲ ಕೊಟ್ಬಿಡ್ತಾನೆ? ಅಲ್ಲಿ ಉಚ್ಚನಾದಂತಹ ಬುಧನೂ ಕೂಡ ಇರೋದ್ರಿಂದ ನೆಗೆಟಿವ್ ಎಫೆಕ್ಟ್ ಸಿಗಲ್ಲ, ಪಾಸಿಟಿವ್ ಎಫೆಕ್ಟ್ ಸಿಗುತ್ತೆ. ವಿದೇಶ ಅಥವಾ ಪರಸ್ಥಳಕ್ಕೆ ಹೋಗುವ ಅವಕಾಶವಿದೆ. ಗುರುಜಿ ನೀವೆಲ್ಲೋ ನೋಡ್ತಾ ಇರ್ತೀರ, ಫಾರಿನಿಂದ ವಿಡಿಯೋ ನೋಡ್ತಾ ಇರ್ತೀರ, ನಾವು ವಿದೇಶದಿಂದ ಇಂಡಿಯಾಗೆ ಬರುವಂಥ ಚಾನ್ಸ್ ಇದೆಯಾ? ಅದು ಯೋಗ ಉಂಟಾಗುತ್ತೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳು. 10ನೇ ಮನೆ ಸಂಚಾರ ಆದರೆ ಅದು ವ್ಯಾಪಾರ ಸ್ಥಳ. ಇದು 9 ಅಂದರೆ ನಿಮ್ಮ ಅದೃಷ್ಟವನ್ನು ಕೊಡುವಂತಹ ಸ್ಥಳ. ಅದಕ್ಕೆ ಕೆಲವರು ಹೇಳ್ತಾರೆ, ಗುರುಜಿ ನಾನು ಫಾರಿನಲ್ಲಿ ಇದ್ದೀನಿ, ನನ್ನ ತುಳು ಚೆನ್ನಾಗಿ ಬರುತ್ತೆ, ಕನ್ನಡ ಸಸ್ವಲ್ಪ ಬರುತ್ತೆ, ಕೊಂಕಣಿ ಬರುತ್ತೆ, ಕನ್ನಡ ಸಸ್ವಲ್ಪ ಬರುತ್ತೆ ಅನ್ನೋಂಥವ್ರಿಗೆ, ವೆನ್ ವೀನಸ್ ಪಾಸಸ್ ಥ್ರೂ, ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ, ದ 9th house ದ ಸಬ್ಜೆಕ್ಟ್ ಪರ್ಫಾರ್ಮ್ಸ್ ರಿಲಿಜಿಯಸ್ ಆ್ಯಕ್ಟ್ಸ್ ಗೆಟ್ಸ್ ವುಮನ್ ಆರ್ ಮ್ಯಾರೀಸ್. ಅಂದರೆ ನಿಮಗೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಮನೆಯಲ್ಲಿ ಮಾಡ್ತೀರ, ಗೃಹ ಪ್ರವೇಶ, ಏನಾದರೂ ಒಂದು ದೈವಿಕ ಕಾರ್ಯಗಳು ಇವೆಲ್ಲ ಮಾಡ್ತೀರ, ಸಂತೋಷ ಅನ್ನೋದು ಉಕ್ಕುತ್ತೆ. ಪುರುಷರಿಗೆ ಸ್ತ್ರೀ ಸಿಕ್ಕಿ ಮದುವೆ ಆಗುತ್ತೆ, ಸ್ತ್ರೀಯರಿಗೂ ಸಹ ಹುಡುಗ ಸಿಕ್ಕಿ ವರ ಸಿಕ್ಕಿ ಮದುವೆ ಆಗುವ ಯೋಗ. ಹ್ಯಾಪಿನೆಸ್, ವೆಲ್ತ್ ಆ್ಯಂಡ್ ಕ್ಲಾಸ್, ಒಳ್ಳೆ ಬಟ್ಟೆಗಳು, ಸಂತೋಷ ಅನ್ನೋದು ಉಕ್ಕುತ್ತೆ. ವೀನಸ್ ಪಾಸಸ್ ಥ್ರೂ ದ 9th house ಅಂದರೆ ಯಾವಾಗ 9ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಅವಾಗ ಇವೆಲ್ಲ ಫಲಗಳನ್ನು ನಿಮಗೆ ಕೊಟ್ಬಿಡ್ತಾನೆ ಶುಕ್ರ ಗ್ರಹ.
ಹಾಗಾದರೆ ಇವಾಗ ಫೋರ್ತ್ ಲಾರ್ಡ್ ಇನ್ ಫಿಫ್ತ್ ಹೌಸ್ ಗುರುಜಿ ರಾಜಯೋಗ ರಾಜಯೋಗ ಅಂತ ಹೇಳಿದ್ರೆ ಹೇಗೆ ನನಗೆ ರಾಜಯೋಗ ಇದ್ದಿಗಳು ಉಂಟಾಗುತ್ತೆ ಅನ್ನುವಂತಹ ವಿಚಾರವನ್ನು ತಿಳಿಸ್ತೀನಿ. ಇವಾಗ ನಾಲ್ಕನೇ ಮನೆ ಅಂದರೆ ಏನು? ಮನಸ್ಸಿಗೆ ಸೇರಿದ್ದು, ವಾಹನಗಳಿಗೆ ಸೇರಿದ್ದು, ಅಥವಾ ತಾಯಿಗೆ ಸಂಬಂಧಪಟ್ಟಂತಹ ಹೌಸ್ ಫೋರ್ತ್ ಹೌಸ್ ಅಂತ ಕರಿತೀವಿ. ಐದನೇ ಮನೆ ಅಂದರೆ ಏನು? ಬುದ್ಧಿವಂತಿಕೆ. ಐದನೇ ಮನೆಯಲ್ಲಿ ನಾಗರ ಅಧಿಪತಿ ಸಂಚರಿಸುವಾಗ ನಿಮಗೆ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಮಕರ ರಾಶಿ ಜಾತಕರಿಗೆ. ನಾನು ಹೋದ ತಿಂಗಳು ಹೇಳಿದ್ದೆ, ಈ ತಿಂಗಳು ಅದೇ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ರಾಜಯೋಗ ಇರೋದ್ರಿಂದ. ನಾಲ್ಕನೇ ಮನೆ ಅಂದರೆ ಅಧ್ಯಯನ, ಎಜುಕೇಷನ್. ಐದನೇ ಮನೆ ಅಂದಾಗ ಜ್ಞಾನ. ತಮ್ಮ ಅಧ್ಯಯನದ ಮೂಲಕ ಉತ್ತಮ ಜ್ಞಾನವನ್ನು ಪಡಿತೀರಿ. ತಮ್ಮ ಶಿಕ್ಷಣದಲ್ಲಿ ಯಶಸ್ಸನ್ನು ಪಡಿತೀರಿ. ವಿದ್ಯಾರ್ಥಿಗಳು ಸ್ಪೆಷಲ್ಲಾಗಿ ವಿದ್ಯಾರ್ಥಿಗಳು ಕೇಳ್ತಾರೆ, ಗುರುಜಿ ನನ್ನ ಎಜುಕೇಷನ್ ಹೆಂಗಿರುತ್ತೆ ತಿಂಗಳು ಅಂದಾಗ, ನಿಮ್ಗೆ ತುಂಬ ಉತ್ತಮವಾಗಿರುತ್ತೆ, ಜ್ಞಾನ ಚೆನ್ನಾಗಿರುತ್ತೆ, ಚೆನ್ನಾಗಿ ವಿದ್ಯೆಯನ್ನು ಸಂಪಾದಿಸ್ತೀರಿ. ತಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡಿತೀರಿ, ಶ್ರೀಮಂತರಾಗುತ್ತೀರಿ. ನಾಲ್ಕನೇ ಮನೆ ಸಂತೋಷ, ಅಂದರೆ ಪ್ರಾಪಂಚಿಕ ಸಂತೋಷವನ್ನು ಪಡಿತೀರಿ. ಸ್ವಂತ ಮನೆ, ವಾಹನ ಖರೀದಿ ಮಾಡುವಂಥದ್ದು, ಜಮೀನು ಖರೀದಿ ಮಾಡುವಂಥದ್ದು, ಅಗ್ರಿಕಲ್ಚರಲ್ ಲ್ಯಾಂಡು, ಮತ್ತು ಧಾರ್ಮಿಕ ಪ್ರವಾಸಗಳನ್ನ ಮಾಡ್ತೀರ. ಧಾರ್ಮಿಕ ಪ್ರವಾಸಗಳು ಅಂದಾಗ ಧರ್ಮಸ್ಥಳ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಹೀಗೆ ಕಾಶಿ ಆಗಿರ್ಬೋದು. ಕೆಲವರು ಸಮಸ್ತೆಯ ಮುಖ್ಯಸ್ಥರಾಗ್ತೀರ. ವೇದಶಾಸ್ತ್ರಗಳ ಉತ್ತಮ ಜ್ಞಾನವನ್ನು ಹೊಂದಲು ಇದು ಅವಕಾಶ ಆಗಿದೆ. ಯಾಕೆಂದರೆ ಮಂಗಳ ಗ್ರಹ ಹನ್ನೊಂದನೇ ಮನೆಯ ದೃಷ್ಟಿ, ಅಂದರೆ ನಾ ಐದನೇ ಮನೆ ಸಂಚಾರ ಆಗ್ತಾ ಇದ್ರು, ಲಾಭಸ್ಥಾನವನ್ನು ಮಂಗಳ ಗ್ರಹ ನೋಡೋದ್ರಿಂದ ಜಾತಕರು ರಿಯಲ್ ಎಸ್ಟೇಟ್, ವ್ಯಾಪಾರ ವ್ಯವಹಾರ, ರಿಯಲ್ ಎಸ್ಟೇಟ್ ಮಾಡ್ತಿದ್ರು, ಗುತ್ತಿಗೆದಾರ ಒಪ್ಪಂದ, ಇದರಲ್ಲೆಲ್ಲ ಒಳ್ಳೆ ಲಾಭ ಆಗುತ್ತೆ. ಯಾರು ಲ್ಯಾಂಡ್ ಏಜೆಂಟ್, ಈ ಲ್ಯಾಂಡ್ ಏಜೆಂಟ್ ಆಗಿ ಶ್ರೀಮಂತರಾಗುತ್ತೀರಿ. ಬಾಡಿಗೆ ಮನೆಗಳಿಂದ, ಬಾಡಿಗೆ ಮನೆಗಳು, ಮನೆಗೆ ಯಾರು ಬರ್ತಾ ಇಲ್ಲ ಅಂದರೆ ಬಾಡಿಗೆ ಮನೆಗಳಿಗೆ ಬರ್ತಾರೆ. ಆಸ್ತಿ ವಾಹನಗಳಿಂದ ಲಾಭ ಗಳಿಸ್ತೀರಿ. ನಿಜವಾದ ಸ್ನೇಹಿತರನ್ನು ಪಡಿತೀರಿ. ದೊಡ್ಡ ಆಸ್ತಿ, ಕೃಷಿ ಭೂಮಿಯ ಮಾಲೀಕರ ಕೂಡ ಆಗ್ತೀರಿ. ಸಿನಿಮಾದಲ್ಲಿ ಆ್ಯಕ್ಷನ್ ಸ್ಟಾರ್ಟ್ ಅಂತ ಇರುತ್ತಲ್ಲ, ಅಥವಾ ಸ್ಟಂಟ್ ಮಾಸ್ಟರ್ಗಳು, CID ಆಫೀಸರ್ಸು, ಏಜೆಂಟ್ಗಳು, ಇವರಿಗೆಲ್ಲ ಉತ್ತಮ ಅವಕಾಶ ಮತ್ತು ಉತ್ತಮ ಕಾಲ. ನಿಮಗೂ ಕೂಡ ಅವೆಲ್ಲ ಕೆಲಸಗಳಲ್ಲಿ, ವೃತ್ತಿಯಲ್ಲಿ ಕೆಲಸ ಮಾಡುವಂತಹ ಯೋಗ ಅನ್ನುವಂಥದ್ದು ಉಂಟಾಗುತ್ತೆ. ಆದರೆ ಬುಧ ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದು ಮಕರ ರಾಶಿಯವರಿಗೆ ಅಷ್ಟೊಂದು ಶುಭ ಫಲಗಳನ್ನು ಕೊಡಲ್ಲ. ನಿಮಗೇನಾದರೂ ಈಗ ಶುಕ್ರದಶೆ ಅಥವಾ ಮಂಗಳ ದಶಾ ಭುಕ್ತಿ, ಅಂತರ್ಭುಕ್ತಿ ಇದೆಲ್ಲ ನಡೀತಾ ಇದ್ದರೆ ಒಳ್ಳೆ ರಾಜಯೋಗ ಅನ್ನುವಂಥದ್ದು ಉಂಟಾಗುತ್ತೆ. ಆದರೆ ಬುಧ ಒಂಬತ್ತನೇ ಮನೆಯಲ್ಲಿ ಗೋಚಾರದಲ್ಲಿ ಶುಭ ಫಲ ಕೊಡಲ್ಲ. ಯಾಕೆಂದರೆ ಆರನೇ ಮನೆ ಅಧಿಪತಿ ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ. ಅದಕ್ಕೆ ನೀವು ಪರಿಹಾರವನ್ನು ಮಾಡ್ಕೋಬೇಕು. ದೇಹಾಲಸ್ಯಂ ಯಶೋಹಾನಿ ಸ್ವಕರ್ಮ ಪರಪೀಡನಂ ಆರೋಚ ಭೋಜನಂ ಪಿತ್ತಂ ನವಮಸ್ತೆ ಭವತೆ ಬುಧೇ. ಅಂದರೆ ಒಂಬತ್ತನೇ ಮನೆಯಲ್ಲಿ ಜನ್ಮರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಬುಧ ಸಂಚಾರ ಆಗಬೇಕಾದ್ರೆ ಲೇಸಿನೆಸ್, ಹ್ಯಾವ್ ಟೇಸ್ಟ್ಲೆಸ್ ಫುಡ್, ಸಫರ್ ಫ್ರಮ್ ಬಿಲಿಯಸ್ ಪ್ರಾಬ್ಲಮ್ಸ್, ನೇಟಿವ್ ಮೇ ಗೆಟ್ ಸ್ಕಿನ್ ಡಿಸೀಸಸ್, ಯಾಕಂದರೆ ಕೆಲವೊಂದು ಚರ್ಮ ರೋಗಗಳು ಉಂಟಾಗುವಂಥದ್ದು, ವಾಮಿಟಿಂಗ್ ಆಗುವಂಥದ್ದು, ಇವೆಲ್ಲ ಆಗಬಾರ್ದು ಅಂದರೆ ವಿಷ್ಣು ಸ್ವರೂಪಿ ದೇವತಾ ದರ್ಶನವನ್ನು ಮಾಡಿರಿ. ಬೆಳಿಗ್ಗೆ ಮತ್ತು ಸಾಯಂಕಾಲ ಓಂ ಹರಯೇ ನಮಃ, ಓಂ ಹರಯೇ ನಮಃ ಬೆಳಿಗ್ಗೆ ಮತ್ತು ಸಾಯಂಕಾಲ 108 ಸಲ ಮಂತ್ರ ಜಪ ಮಾಡಿ. ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಮಂತ್ರ ಜಪ ಮಾಡಿದ್ರೆ ಬುಧನ ನೆಗೆಟಿವ್ ಎಫೆಕ್ಟು ನಿಮಗೆ ಆಗಲ್ಲ, ಒಳ್ಳೆ ಪಾಸಿಟಿವ್ ಎಫೆಕ್ಟು ರಾಜಯೋಗ ಈ ತಿಂಗಳು ಕೂಡ ಉಂಟಾಗುತ್ತೆ. ಶುಕ್ರನು ಕೂಡ ಒಳ್ಳೆ ಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿ ಮಾಡ್ತಾ ಇದ್ದಾನೆ. ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಯಾರು ಹೊಸಬ್ರು ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲರಿಗೂ ಕೂಡ ತಿಳ್ಕೊಳ್ಳಿ ಜ್ಯೋತಿಷ್ಯ ವಿಚಾರ. ಯಾರು ಶೇರ್ ಮಾಡ್ತಾ ಇದ್ದರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಸಹ ಭಗವಂತ ಅಷ್ಟೈಶ್ವರ್ಯಗಳನ್ನ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು.